ಎಲ್ಲ ದೃಶ್ಯ ಮಾಧ್ಯಮ ಮತ್ತು ಪತ್ರಿಕಾ ಮಾಧ್ಯಮ ಗೆಳೆಯರಿಗೆ ಸ್ವಾಗತವನ್ನು ಬಯಸ್ತಾ ಈ ದಿನ ನಾವು ಕರ್ನಾಟಕ ರಾಜ್ಯ ಜಲವಾದಿ ಮಹಾಸಭಾ ಮತ್ತು ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಜಲವಾದಿ ವೇದಿಕೆ ಆಶ್ರಯದಲ್ಲಿ ನಾವು ಈ ಬರತಕ್ಕಂಥ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ನಾವು ಯಾರಿಗೆ ಬೆಂಬಲ ಸೂಚಿಸಬೇಕು ಅಂತೇಳಿ ನಮ್ಮ ಎಲ್ಲ ತಾಲೂಕಿನ ಕ್ಷೇತ್ರದ ನೆಲಮಂಗಲ ಕ್ಷೇತ್ರ ಎಲ್ಲ ಧುರೀಣರು ಒಗ್ಗಟ್ಟಾಗಿ ಸೇರಿ ನಿರ್ಣಯ ಮಾಡಿ ಇದನ್ನು ಇವತ್ತಿನ ದಿನ ಮಾಧ್ಯಮದ ಮೂಲಕ ನಾವು ಒಂದು ನಮ್ಮ ಜನಾಂಗಕ್ಕೆ ಒಂದು ಇದನ್ನು ಕೊಡಬೇಕು ಅಂತೇಳಿ ಸಂದೇಶ ಕೊಡಬೇಕು ಅಂತೇಳಿ ನಾವು ಇವತ್ತು ಇಲ್ಲಿ ಸೇರಿದ್ದೀವಿ. ಕರ್ನಾಟಕ ರಾಜ್ಯ ಚಲವಾದಿ ಮಹಾವೇದಿಕೆ ಮತ್ತು ನೆಲಮಂಗಲ ಚಲವಾದಿ ವೇದಿಕೆ ಎರಡೂ ಕೂಡ ಈ ಜನಾಂಗದ ಅಭಿವೃದ್ಧಿಗೋಸ್ಕರ ಈ ಜನಾಂಗದ ಶ್ರೇಯೋಭಿವೃದ್ಧಿಗೋಸ್ಕರ ಶ್ರಮಿಸ್ತಾ ಇದ್ದೀವಿ. ನಾವು ಈ ನೆಲಮಂಗಲ ಕ್ಷೇತ್ರದ ಹಾಲಿ ಜನಪ್ರಿಯ ಶಾಸಕರು ಮತ್ತು ನಮ್ಮ ರಾಜ್ಯದ ದೇಶದ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಶ್ರೀಯುತ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ ನಮ್ಮ ಎಲ್ಲ ಬೆಂಬಲವನ್ನು ಕೊಡಬೇಕು ಮತ್ತು ಈ ಬರತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ರಕ್ಷಾ ರಾಮಯ್ಯನ ಅವರಿಗೆ ನಮ್ಮ ಜನಾಂಗದ ಎಲ್ಲ ಅವರಿಗೆ ಬೆಂಬಲ ಕೊಟ್ಟು ಅಧಿಕ ಅತ್ಯಧಿಕ ಮತಗಳಿಂದ ಜೈ ಗಳಿಸಿ ನಮ್ಮ ಕ್ಷೇತ್ರದ ಶಾಸಕರಾದ ಎನ್ ಶ್ರೀನಿವಾಸರವರಿಗೆ ನಮ್ಮೆಲ್ಲ ಬೆಂಬಲ ಸೂಚಿಸಬೇಕು ಅಂತೇಳಿ ನಾವು ನಿರ್ಣಯ ಮಾಡಿದ್ದೀವಿ. ಅದರಂತೆ ನಾವು ಇವತ್ತು ಈ ಮೂಲಕ ನಮ್ಮ ಜನಾಂಗದ ಅವರಿಗೆ ಸಂದೇಶ ಕೊಡ್ತಾ ಇದ್ದೀವಿ. ಇಲ್ಲ ದಿನಾಂಕ 24/2012 ಶನಿವಾರ ಕ್ಷೇತ್ರದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಜನಾಂಗದ ಸಮಾವೇಶವನ್ನು ಅವರೇ ನಿರ್ಣಯ ಮಾಡಿದ್ದಾರೆ. ಅವ್ರ ಜೊತೆಗೂಡಿ ನಾವೆಲ್ಲ ಅವರ ನಿರ್ದೇಶನ ಮೇರೆಗೆ ನಾವೆಲ್ಲ ಒಂದು ಸಮಾವೇಶಕ್ಕೆ ನಮ್ಮ ಜನಾಂಗವನ್ನು ಕ್ರೋಢೀಕರಿಸಬೇಕು ಅಂತೇಳಿ ನಾವು ನಿರ್ಣಯ ಮಾಡಿ ಮಾನ್ಯ ಶಾಸಕರಿಗೆ ಕೈ ಬಲಪಡಿಸಬೇಕು ಉದ್ದೇಶದಿಂದ ನಾವು ಕ್ರಮ ಕೈಗೊಂಡಿದ್ದೀವಿ. ನಾವು ಸಂಪೂರ್ಣವಾದಂಥ ಶೇಕಡ 90% ಚಲವಾದಿ ಬಂಧುಗಳು ಎಲ್ಲರಿಗೂ ಕಾಂಗ್ರೆಸ್ ಪಕ್ಷಕ್ಕೆ ಮತ ಬೀಳ್ತಾರೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಇಡೀ ದೇಶದಲ್ಲಿ ಇದ್ದಾರೆ. ಅವರು ಮೊದಲಿಂದಲೂ ಕೂಡ ಸ್ವಾತಂತ್ರ್ಯ ಬಂದಾಗಲಿಂದಲೂ ಕೂಡ ನಮ್ಮನ್ನ ಅವರ ನಮಗೆ ಎಲ್ಲ ಸರ್ಕಾರ ಸವಲತ್ತುಗಳನ್ನು ಕೊಟ್ಟು ನಮ್ಮನ್ನು ಅಭಿವೃದ್ಧಿ ಮಾಡಿದ್ದಾರೆ. ಸೊ ಆ ನಿರ್ಣಯದಲ್ಲಿ ನಮ್ದು ಯಾವುದು ಬೇಡಿಕೆಗಳಿಲ್ಲ. ಮಾನ್ಯ ಶಾಸಕರು ಈ ಕ್ಷೇತ್ರದಲ್ಲಿ ಎಲ್ಲ ಸರ್ವ ಜನಾಂಗಕ್ಕೂ ಕೂಡ ಅವರು ಅಭಿವೃದ್ಧಿ ಕಾರ್ಯ ಮಾಡೋದಕ್ಕೆ ಕಂಕಣವಾಗಿ ಕಂಕಣ ತೊಟ್ಟು ನಿಂತಿದ್ದಾರೆ. ಸೊ ಆ ದೃಷ್ಟಿನಲ್ಲಿ ಮತ್ತೆ ಮಾನ್ಯ ಖರ್ಗೆ ಸಾಹೇಬರು ಈ ದೇಶದ ಪ್ರಧಾನಿ ಆಗಬೇಕು ಅನ್ನೋ ಒಂದೇ ಉದ್ದೇಶದಿಂದ ನಾವು ಇದನ್ನು ಮಾಡಿಕೊಂಡು ಎಲ್ಲ ಕಾಂಗ್ರೆಸ್ ಪಕ್ಷ ಏನು ನಿರ್ಣಯ ಕೈಗೊಳ್ತದೆ ಅದಕ್ಕೆಲ್ಲ ನಾವು ಭದ್ರಾಗಿ ನಾವು ಕೆಲಸ ಮಾಡೋದಕ್ಕೆ ಸಿದ್ಧವಾಗಿದ್ದೀವಿ. ನಾನು ಈ ಕ್ಷೇತ್ರದಲ್ಲಿ ಡಾಕ್ಟರ್ ಶ್ರೀನಿವಾಸ ಮೂರ್ತಿಯವರು 2 ಸಾರಿ ಗೆದ್ದಿದ್ರು. ಅವರು ಏನೂ ಅಭಿವೃದ್ಧಿ ಕಾರ್ಯ ಮಾಡಲಿಲ್ಲ ಅಂತೇಳಿ ನಾವು ಅವರಿಗೆ ಸ್ವಲ್ಪ ಈ ಜನಕ್ಕೆ ತಿಳುವಳಿಕೆ ಮಾಡಬೇಕು ಅಂತ ನಾನು ನಿಂತ್ಕೊಂಡಿದ್ದೆ. ನಂತರದಲ್ಲಿ ನನ್ನ ಕಾಂಗ್ರೆಸ್ ಪಕ್ಷ ದುರ್ನಿಂದ್ರಲ್ಲ ನೀವು ನನಗೆ ಬೆಂಬಲ ಕೊಡಿ ಅಂದಾಗ ನಾನು ಬೆಂಬಲ ಕೊಟ್ಬಿಟ್ಟು ಒಂದು ಕಣದಿಂದ ಹಿಂದೆ ಸರಿದಿದ್ದೆ. ಈಗ ನಾನು ಆ ಪಕ್ಷದಲ್ಲಿಲ್ಲ, ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದೆ. ನಮ್ಮ ಅಭಿವೃದ್ಧಿ ಕಾರ್ಯಗಳು ಕಾಂಗ್ರೆಸ್ ಪಕ್ಷ ನಮ್ಗೆ ಎಲ್ಲ ಸವಲತ್ತು ಕೊಟ್ಟಿರೋದ್ರಿಂದ ನಾವು ಅದರಲ್ಲೇ ಹೋಗ್ಬೇಕು ಅನ್ನೋದು ನಮ್ಮ ಜನಾಂಗದ ನಮ್ಮ ಮುಖಂಡರುಗಳ ಅಭಿಪ್ರಾಯ. ಇವತ್ತಿನ ಪರಿಸ್ಥಿತಿನಲ್ಲಿ ಅವರು ಇದಕ್ಕೆ ಬಿಜೆಪಿಗೆ ಹೋಗಿರೋದ್ರಿಂದ ನಮ್ಮ ಬಿಜೆಪಿಗೆ ನಮ್ಮ ಜನಾಂಗ ಯಾರು ಹೋಗಲ್ಲ. ಮಾಜಿ ಶಾಸಕರು ಈಗ ಅವರು ದಳದಿಂದ ಬಿಜೆಪಿಗೆ ಇದು ಬೆಂಬಲ ಸೂಚಿ ಸಮನ್ವಯ ಬೆಂಬಲ ಕೊಟ್ಟಿರೋದ್ರಿಂದ ನಾವು ಅವ್ರ ಹಿಂದೆಗಡೆ ಯಾರು ಹೋಗೋದಿಲ್ಲ. ಅಲ್ಲೇ ಶಾಸಕರು ಶ್ರೀನಿವಾಸ್ ಅವರು ನಮ್ಗೆಲ್ಲ ನಿರ್ದೇಶನ ಕೊಟ್ಟಿದ್ದಾರೆ. ಈ ಏನು ಶನಿವಾರ ಬರ್ತಕ್ಕಂಥ ಶನಿವಾರ ಏನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಇದನ್ನ ಸಮಾವೇಶ ಕರೆದಿರೋದ್ರಿಂದ ಸಭೆ ಕರೆದಿರೋದ್ರೆ ಸಮಾವೇಶನೇ ಸಭೆ ನಿನ್ನೆ ಆಗಿದೆ. ಸಮಾವೇಶ ಮಾಡಬೇಕು ಅಂತ ಎಲ್ಲರಿಗೂ ಹೇಳಿದರೆ ಸೊ ಹಾಗಾಗಿ ನಾವು ಎಲ್ಲ ನಮ್ಮ ಎಲ್ಲಿ ಎಲ್ಲಿ ನಮ್ಮ ಊರುಗಳ ಗ್ರಾಮಗಳಲ್ಲಿ ನಮ್ಮ ಜಲವಾದಿ ಬಂಧುಗಳಿದ್ದಾರೆ ಅವ್ರನ್ನೆಲ್ಲನೂ ಕೂಡ ಈ ಸಮಾವೇಶಕ್ಕೆ ಬರಬೇಕು ಅಂತ ನಾವೆಲ್ಲ ತಾಲೂಕಿನ ಮುಖಂಡರುಗಳಿದ್ದೀವಿ. ಸೋಲೂರು ಹೋಬಳಿ ಇರ್ಬೋದು, ತ್ಯಾಮಗೋಳ ಹೋಬಳಿ ಇರ್ಬೋದು, ಸೋಮಪುರ ಹೋಬಳಿ ಇರ್ಬೋದು, ಕಸಬಾ ಹೋಬಳಿ ಇರ್ಬೋದು, ಎಲ್ಲ ಲೀಡರ್ಗಳು ಕೂಡ ನಾವು ಈಗ ಆಲ್ರೆಡಿ ಅವ್ರನ್ನೆಲ್ಲ ಚರ್ಚೆ ಮಾಡಿ ನಿರ್ದೇಶನ ಕೊಟ್ಟಿದ್ದೀವಿ. ಆ ಸಭೆಗೆ ಸಮಾವೇಶಕ್ಕೆ ಎಲ್ಲರನ್ನೂ ಕರೆತರ್ತಕ್ಕಂಥ ಕೆಲಸನ ನಾವು ಮಾನ್ಯ ಎನ್ ಶ್ರೀನಿವಾಸ ಇದ್ರ ಶಾಸಕರ ಇದ್ರ ಮೇಲೆ ನಾವು ಮಾಡ್ತಾ ಇದ್ದೀವಿ. ಯಾಕೆಂದ್ರೆ ನನಗೆ ಗಾಡ್ ಫಾದರ್ಸ್ ಅಂತಂದ್ರೆ ನನಗೆ ಡಿ ಕೆ ಸುರೇಶ್ ಅವರು ಮತ್ತೆ ನಮ್ಮ MLC ರವಿಯವರು ನನಗಿದ್ರು.
ನಾನು ಶಾಸಕರ ಹತ್ರನೂ ಮಾತಾಡಿದ್ದೆ, ಈ ತರ ನಾನು ಒಬ್ಬನೇ ಇಲ್ಲಿ ಬಂದ್ರೆ ಶಾಸಕ ಯಾಲಿ ಶಾಸಕರ ಬಗ್ಗೆ ನಾನು ಏನು ಹೇಳಕ್ ಆಗೋದಿಲ್ಲ, ಅದರಿಂದ ನಾನು ಚುನಾವಣೆ ಪ್ರಚಾರ ಮಾಡಿಬಿಟ್ಟು ನಾನು ಅವ್ರ ಬಗ್ಗೆ ಸ್ವಲ್ಪ ಹೇಳ್ಬೇಕಾಗ್ತದೆ. 2 ಸಾರಿ ಗೆಲ್ಸಿದೀವಿ, ಅಭಿವೃದ್ಧಿ ಮಾಡಿಲ್ಲ, ಬದಲಾವಣೆ ಮಾಡಿ ಅನ್ನೋ ಒಂದು ಕೂಗನ್ನ ನಾನು ಎಲ್ಲರಿಗೂ ಹೇಳ್ಕೊಂಬರ್ಬೇಕಾಯ್ತು ಜನತೆ, ಕ್ಷೇತ್ರ ಜನತೆಗೆ. ಸೊ ಹಾಗಾಗಿ ನನಗೆ ಆಮೇಲೆ ಅವರೆಲ್ಲ ಕನ್ವಿನ್ಸ್ ಮಾಡಿ ನಾನು ಕಾಂಗ್ರೆಸ್ ಈಗ ಎನ್ ಶ್ರೀಸ್ ಅವ್ರ ಶ್ರೀನಿವಾಸ್ ಅವ್ರಿಗೆ ನಾನು ಬೆಂಬಲ ಕೊಟ್ಟಿದ್ದೆ. ಈಗ ಇನ್ನೊಂದು ನನ್ನ 4 ಕ್ಷೇತ್ರ ನೆಲಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ಇರ್ತಕ್ಕಂಥ 4 ಹೋಬಳಿನಲ್ಲಿರ್ತಕ್ಕಂಥ ಎಲ್ಲ ನಮ್ಮ ದೂರೇಂದ್ರನ್ನೆಲ್ಲ ಸಭೆ ಸೇರಿ ಒಂದು ಒಟ್ಟಾಯದ ಅಭಿಪ್ರಾಯಕ್ಕೆ ಬಂದು ನಾವು ಇವತ್ತಿನ ಈ ಪತ್ರಿಕಾ ಮಾಧ್ಯಮ ನಡೆಸ್ತಾ ಇದ್ದೀವಿ. ನಮ್ಮ ಜನಾಂಗ ಕಾಂಗ್ರೆಸ್ ಪಕ್ಷವರು ಇರ್ತಾರೆ, ನಮ್ಮ ಎನ್ ಶ್ರೀನಿವಾಸ್ ಅವರು ಶಾಸಕರ ಬೆಂಬಲವಾಗಿ ನಿಂತಿರ್ತಾರೆ, ಅತ್ಯಧಿಕ ಮತಗಳನ್ನು ಕಾಂಗ್ರೆಸ್ ಪಕ್ಷಕ್ಕೆ ನಿಲ್ಲಿಸಿ ರಕ್ಷಾರಾಮಯ್ಯವ್ರನ್ನ ಗೆಲ್ಸ್ಕೊಳ್ಳೋಂಥದ್ದನ್ನ ನಮ್ಮ ಜನಾಂಗ ಮಾಡ್ತಾರೆ. ಇರ್ತಕ್ಕಂಥದ್ದು ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಮಾತ್ರ ಬೆಂಬಲ ಮಾತ್ರ, ಇನ್ ಮಿಕ್ಕಿದ್ದೆಲ್ಲ ನಮ್ಮ ಮಹಾಸಭಾಗಳಿದಾವೆ, ಅಲ್ಲೆಲ್ಲ ತಾಲೂಕಿನ ಮತ್ತೆ ಜಿಲ್ಲೆನಲ್ಲಿ ಇರ್ತಾರೆ, ಅವರವರ ಇದನ್ನ ಅವ್ರು ಮಾಡ್ತಾರೆ.